ನಾನು ಪ್ರಧಾನಮಂತ್ರಿಗಳಿಗೆ ಹೋದವನಲ್ಲ ನಾನು ನೋ ನನ್ನ ಹೆಂಡತಿ ಹೇಳಿದ್ಲು ಈ ರಾತ್ರಿ ಜನ ಓಡ್ಕೊಂಡಿದ್ದಾರೆ ನಾವು ಈ ರಾತ್ರಿ ಆಡೋಣ ನಮಗೆ ಬೇಡ ಡೆಲ್ಲಿ ಸವಾಸ ಯಾವ ಕಾರಣಕ್ಕೂ ಬೇಡ ಅಷ್ಟೊಂದು ವಿದ್ಯಾವಂತ ಅಲ್ಲ ಹೇಳಿದ್ರು ಆದರೆ ಎಲ್ಲ ಸೇರಿ ನೀನು ಪ್ರಧಾನಮಂತ್ರಿ ಆಗಲೇಬೇಕು ಹತ್ತು ತಿಂಗಳು ಇಪ್ಪತ್ತಿನ ದೇಶ ಆಳಿದೆ ನೀರಾವರಿಗೆ ಒಂದು ರೂಪಾಯಿ ದುಡ್ಡಿಲ್ಲ ಫೇರ್ಲೆಸ್ ಕಂಪನಿಯಿಂದ ವೀರಪ್ಪ ಮೊಯ್ಲಿ ಹೇಳಿ ಸಾಲ ತಗೊಂಡು ಬಂದಿದ್ರು ಎರಡು ಕೋಟಿ ಎರಡು ಸಾವಿರ ಕೋಟಿ ಇದೇ ವೀರಪ್ಪ ಮೊಯ್ಲಿ ಅಂತ ಸನ್ನಿವೇಶದಲ್ಲಿ ಅಪ್ಪರ್ ಕೃಷ್ಣ ನಾರಾಯಣಪುರ ಆಲಮಟ್ಟಿ ಏಳು ಮೀಜರ್ ಮೀಡಿಯಂ ಡ್ಯಾಮ್ಗಳು ಇಗ್ಲೂರು ಇವತ್ತು ಹಾರಂಗಿ ಹೇಮಾವತಿ ಒಂದ ಎರಡು ಬಂದಿದೆ ನನ್ನ ಮೊಮ್ಮಗನ್ನ ಗೆಲ್ಸೋದಕ್ಕೆ ಅಲ್ಲ ಈ ರಾಜ್ಯ ರೈತರದು ನನ್ನ ಕೊನೆಯ ಉಸಿರು ಎಳೆಯವರಿಗೆ ನನ್ನ ರೈತನಿಗೋಸ್ಕರ ಹೋರಾಟ ಮಾಡುವಂತ ಒಬ್ಬ ವ್ಯಕ್ತಿ ಎರಡು 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 ರೂಪಾಯಿಗೆ ಎರಡು ರೂಪಾಯಿಗೆ ಒಂದು ಕೆಜಿ ಅಕ್ಕಿ ಮೂರು ರೂಪಾಯಿಗೆ ಒಂದು ಕೆಜಿ ಗೋಧಿ ಸಕ್ಕರೆ ಒಂದು ಕೆಜಿಗೆ ಮೂರು ರೂಪಾಯಿ ಒಂದು ಲೀಟರ್ ಸೀಮೆ ಎಣ್ಣೆ ಮಿಟ್ಟಿ ಕತೆ ಮೂರು ರೂಪಾಯಿ ಕೊಟ್ಟಿದ್ದು ದೇವೇಗೌಡ ಹೇಳಿ ಇವತ್ತು ಸಿದ್ದರಾಮಯ್ಯ ಇಲ್ಲೇನೋ ಬಂದು ಭಾಷಣ ಮಾಡ್ತೇನೆ ಹೇಳಿ ಹದಿನೆಂಟು ಪವರ್ ಡೀಲರ್ ಹಾರ್ಸ್ ಪವರ್ ಪವರ್ ಡೀಲರ್ಗೆ 50% ಸಬ್ಸಿಡಿ ಕೊಟ್ಟೆ ನಾನು ಡ್ರಿಪ್ ಇರಿಗೇಷನ್ಗೆ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಹೇಳಿ ಹೇಳಿ ನನ್ನ ರೈತರು ಪುಣ್ಯಾತ್ಮರು ಯಾರಾದರೂ ಬದುಕಿದ್ರೆ ಬರೀ ಇಗ್ಲೂರು 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 ಒಂದಲ್ಲ ಎಷ್ಟು ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದ್ರೆ ಗಂಟೆ ಗಂಟೆ ಮಾತಾಡಬಾರ್ದು ಆದರೆ ಕಾಲು ನೋವಿದೆ ನಾನು ಕೂತ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡಲಿಲ್ಲ ಇದು ದೇವತಾ ಸಭೆ ನನ್ನ ತಾಯಂದಿರು ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಆ ಹೊರೆ ನನ್ನ ತಲೆ ಮೇಲೆ ಹೊರಿಸಿದ್ದಾರೆ ಕೂತು ಮಾತನಾಡಲಿಕ್ಕೆ ಇಷ್ಟಪಡಲಿಲ್ಲ ನಾನು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ 33% ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಹೇಳಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂವ್ ಮಾಡಿ ಬದುಕಿದ್ದೀನಿ ಹರದಳ್ಳಿ ದೊಡ್ಡೇಗೌಡರು ಮಗ ದೇವೇಗೌಡ ಮರಿಬೇಡಿ ಇದು ಮೊಮ್ಮಗನ್ನ ಗೆಲ್ಲಿಸ್ಲಿಕ್ಕೆ 92ನೇ ವಯಸ್ಸಿನಲ್ಲಿ ಬಂದ್ಬಿಟ್ಟಿದ್ದಾನೆ ಇದು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳುವ ಘನವೆತ್ತ ಮಾತರುಗಳು ಡಿ ಕೆ ಅವರೇ ಇನ್ನೂ 10-6 ವರ್ಷ ಬದುಕಿರ್ತೇನೆ ಈ ರಾಜ್ಯವನ್ನ ಲೂಟಿ ಮಾಡುವ ನಿಮ್ಮ ನಿಮ್ಮ ಶೋಷಣೆ ಬಡವರ ಶೋಷಣೆ ನರೇಂದ್ರ ಮೋದಿಯವರು ನಾನು ನಿಮಗೆ ಗೊತ್ತಿರಬಹುದು ಮೈಸೂರಲ್ಲಿ ನಿಮಗೆ ಗೊತ್ತಿರಬಹುದು ಇವತ್ತು ನಮ್ಮ ಇದರಲ್ಲಿ ಕೋಲಾರದಲ್ಲಿ ಎರಡು ಕಡೆ
ನರೇಂದ್ರ ಮೋದಿ ಅವರು ಹೇಳಿದ್ರು, ಸರ್ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಸರ್, ನಿನಗೆಲ್ಲ ಬಿಡು ಪರಿಚಯ ಇಲ್ಲ ಅಂತ ಹೋದ ಚಿಕ್ಕಬಳ್ಳಾಪುರದಲ್ಲಿ. ಆ ಧ್ವನಿ ಕಂಠ ಒಡೆದಾಗೆ ಬರ್ತಾ ಇತ್ತು. ಆ ಭಾಷಣ ಕೇಳಿದ್ರೆ ಯಾರಾದ್ರೂ ದೇವೇಗೌಡ ವಯಸ್ಸು ಎಷ್ಟು, ಈ ವಯಸ್ಸಿನಲ್ಲಿ ದೇವೇಗೌಡ ಹೀಗೆ ಮಾತಾಡ್ತಾನ? ಇದು ನೀವು ಕೊಟ್ಟ ಶಕ್ತಿ, ನೀವು ಕೊಟ್ಟ ಶಕ್ತಿ. ಇದೇ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಏನೇನು ಹಾಸನದಲ್ಲಿ ಮಾಡಿದ್ದಾರೆ ಎಲ್ಲ ಗೊತ್ತಿದೆ ನನಗೆ. ಬದುಕಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನಾನು ಆ ದಿನವನ್ನು ನೋಡಿ ಅವರು ಮಾಡಿರ್ತಕ್ಕಂತ ನೀತಿಗೆಟ್ಟರಾದ ಕಾರಣ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವ ಶಕ್ತಿ ನಿಮ್ಮಗಳಿಂದ ನೀವು ಆಶೀರ್ವಾದದಿಂದ ಇವತ್ತು ನನಗೆ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.